नमस्कार वीक्षकरे, वेलकम बैक टू माय चैनल। सो इवत्तिन वीडियो नानु निम्म हत्र नार्सिसिस्टिक पर्सनालिटी मत्तु सहानुभूति होंदिरुवंत पर्सनालिटी प्रॉब्लम्स एनागुत्ते इंथ ओंदु पर्सनालिटी इब्रु ओंदु कपल आद्रे एन प्रॉब्लम आगुत्ते अन्नुव विचारद बग्गे मातड्ता होग्तीनि। कपल अंतानु अल्ल, आ ओंदु रिलेशनशिप, आ ओंदु डैनामिक हेगिरुत्ते अंत एक्सप्लेन माड्ता बर्तीनि। यस, आक्चुअली ಏನಾಗುತ್ತೆ ಅಂದ್ರೆ ಇಲ್ಲಿ ನಾನು ಯಾವ ಎರಡು ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಾ ಇದೀನಿ ಅದು ಎರಡು ಕೂಡ ಎಕ್ಸ್ಟ್ರೀಮ್ ಪರ್ಸನಾಲಿಟೀಸ್ ಅಂತ ಹೇಳ್ತೀವಿ। ಒಂದು ಸಹಾನುಭೂತಿ ಹೊಂದಿರುವಂತ ಪರ್ಸನಾಲಿಟಿ ಹೇಗಿರುತ್ತೆ ಅಂದ್ರೆ ಅತಿಯಾಗಿ ಕೊಡುವ ಒಂದು ಗುಣ ಹೊಂದಿರ್ತಾರೆ। ಹಾಗೂ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಇದನ್ನ ನಾವು ವಿಷಕಾರಿ ಹೊಂದಿರುವಂತ ಒಂದು ಗುಣ, ಲೈಕ್ ಆ ಒಂದು ಟಾಕ್ಸಿಕ್ ಎನರ್ಜಿ ಪರ್ಸನಾಲಿಟಿನ ಹಾಗೆ ಬೆಳೆಸಿಕೊಂಡು ಬಂದಿರುವಂತ ವ್ಯಕ್ತಿತ್ವ ಇರುವವರು ಅಂತ ನಾವು ಗುರುತಿಸ್ತೀವಿ। ಈ ವಿಚಾರದ ಬಗ್ಗೆ ನಾನು ಬಹಳ ವಿಡಿಯೋಸ್ಗಳನ್ನು ಮಾಡಿದ್ದೀನಿ, ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಅಂದ್ರೆ ಏನು ಅಂತ। ನೀವು ಲೈಕ್ ಯು ಕ್ಯಾನ್ ಜಸ್ಟ್ ಚೆಕ್ ದೋಸ್ ವಿಡಿಯೋಸ್, ಆದರೂ ಕೂಡ ಇದರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇನದು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಅಂದ್ರೆ ಅಂತ। ಸೊ ನಾನು ಹೇಳಿದಾಗೆ ಎರಡು ಕೂಡ ಎಕ್ಸ್ಟ್ರೀಮಿಟೀಸ್ ಇರುವಂತಹ ಪರ್ಸನಾಲಿಟೀಸ್। ಒಂದು ಸಹಾನುಭೂತಿ ಹೊಂದಿರುವಂತಹ ಪರ್ಸನಾಲಿಟಿ ಅತಿಯಾಗಿ ಕೊಡುವಂತಹ ಪರ್ಸನಾಲಿಟಿ ಆಗಿರುತ್ತೆ। ನಾರ್ಸಿಸಿಸ್ಟಿಕ್ ಇರುವಂತಹ ಒಂದು ಪರ್ಸನಾಲಿಟಿ ಅವರು ಅತಿಯಾಗಿ ತಗೊಳ್ಳೋದು, ಕಂಟ್ರೋಲ್ ಮಾಡೋದು, ಹಾಗೂ ಈಗೋಯಿಸ್ಟಿಕ್ ಜನರಾಗಿರ್ತಾರೆ। ನಾನು ಅನ್ನುವ ಅಹಂಭಾವನೆ ಮತ್ತು ನನ್ನನ್ನೇ ಎಲ್ಲರೂ ನೋಡಬೇಕು, ನನ್ನನ್ನೇ ಎಲ್ಲರೂ ಗುರುತಿಸಬೇಕು, ನನ್ನನ್ನೇ ಎಲ್ಲರೂ ಇಷ್ಟಪಡಬೇಕು, ನಾನೇ ಫಸ್ಟ್ ಪ್ರಯಾರಿಟಿ ಆಗಬೇಕು, ಈ ಒಂದು ಗುಣ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ನಾರ್ಸಿಸಿಸ್ಟಿಕ್। ಅದೇ ಆಪೋಸಿಟ್ ಗುಣ ಹೊಂದಿರ್ತಾರೆ ಈ ಒಂದು ಸಹಾನುಭೂತಿ, ಎಂಪತ್ ಅಂತ ಹೇಳ್ತೀವಿ, ಎಂಪತ್ ಪರ್ಸನಾಲಿಟಿ ಅಂತ ಈಗ ಹೊಸದಾಗಿರುವಂತಹ ವಿಚಾರ ಇದೆ। ಎಂಪತ್ ಪರ್ಸನಾಲಿಟಿ ಅಂದ್ರೆ ಅವ್ರಿಗೆ ಬೇರೆಯವರ ಕಷ್ಟ ಅವರ ಕಷ್ಟ ಅನ್ನುವ ಹಾಗೆ ಭಾವನೆ ಹೊಂದಿಕೊಂಡು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೆಲ್ಪ್ ಮಾಡಕ್ ಹೋಗ್ತಾರೆ ಈ ತರ ಪರ್ಸನಾಲಿಟಿ ಇರುವಂತವ್ರು। ಅಂದ್ರೆ ಬೇರೆಯವರ ಪ್ರಾಬ್ಲಮ್ಗೆ ಇವ್ರು ಸಿಕ್ಕಾಕೊಳ್ಳುವಂತ ಸಂದರ್ಭಗಳು ಎಷ್ಟೋ ಬಂದಿರುತ್ತೆ। ಹೀಗೆ ಏನಾಗುತ್ತೆ ಅಂದ್ರೆ ಹೀಗೆ ಮಾಡುವ ಗುಣ ಹೊಂದಿರುವಂತವರು ತುಂಬಾನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಹೋಗ್ತಾರೆ। ಯಾಕೆಂದ್ರೆ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಇರುವವರಿಗೆ ಈ ತರ ಗುಣ ಇರುವವರು ಬಹಳ ಇಷ್ಟ ಆಗುತ್ತೆ। ಯಾಕೆಂದ್ರೆ ಅವ್ರಿಗೆ ನಾನು ಹೇಳಿದಾಗೆ ಅಟೆನ್ಷನ್ ಸೀಕರ್ಸ್ ಆಗಿರೋದ್ರಿಂದ ಅವ್ರಿಗೆ ಈ ತರ ಜನರಂದ್ರೆ ಬಹಳ ಇಷ್ಟ। ಸೊ ಈ ತರ ಪರ್ಸನಾಲಿಟಿ ಹೊಂದಿರುವವರು ಒಂದು ಪೇರ್ ಆದ್ರೆ ಏನಾಗುತ್ತೆ ಅಥವಾ ಈ ತರದ ಒಂದು ಫ್ರೆಂಡ್ಶಿಪ್ ನ ಬೆಳೆಸ್ಕೊಂಡ್ರೆ ಏನಾಗುತ್ತೆ ಅನ್ನುವ ವಿಚಾರದ ಬಗ್ಗೆ ಮಾತಾಡ್ತಾ ಬರ್ತೀನಿ। ಸೊ ಲೆಟ್ ಮೀ ಸೇ, ಲೈಕ್ ಐಲ್ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್। ಸೊ ಈಗ ಈ ತರ ಪರ್ಸನಾಲಿಟಿ ಇರುವಂತವ್ರು ಮದುವೆ ಆಗ್ತಾರೆ ಅಂತ ಅನ್ಕೊಳ್ಳೋಣ, ಏನಾಗುತ್ತೆ ಅಂದ್ರೆ ಇಲ್ಲಿ ಲೆಟ್ ಸೇ ವೈಫ್ ನಾರ್ಸಿಸಿಸ್ಟಿಕ್ ಗುಣ ಹೊಂದಿರುವಂತವಳು ಹಾಗೂ ಹಸ್ಬೆಂಡ್ ಆಗ್ಲೇ ಹೇಳಿದ್ನಲ್ಲ ಎಂಪತ್ ಸಹಾನುಭೂತಿ ತುಂಬಾನೇ ವ್ಯಾಲ್ಯೂಡ್ ಪರ್ಸನ್ ಆಗಿರುವಂತಹ ವ್ಯಕ್ತಿತ್ವ, ಅತಿಯಾದ ಒಳ್ಳೆತನ ಹೊಂದಿರುವಂತಹ ವ್ಯಕ್ತಿ ಆಗಿರ್ತಾರೆ। ಸೊ ಇಲ್ಲೇನಾಗುತ್ತೆ, ಈ ಒಂದು ವೈಫ್ ಏನ್ ಮಾಡ್ತಾ ಇರ್ತಾರೆ, ಎಲ್ಲದಕ್ಕೂ ನಂದೇ ನಡಿಬೇಕು, ಎಲ್ಲ ವಿಚಾರವನ್ನು ನನ್ನ ದೃಷ್ಟಿಕೋನದಲ್ಲೇ ನೋಡ್ಬೇಕು, ಹಾಗೂ ಬಹಳ ಹಠ ಇರೋದು, ಕೋಪ ಮಾಡ್ಕೊಳ್ಳೋದು, ಆಂಗರ್ ಟೆಂಟರ್ ಟೆಂಪರ್ಮೆಂಟ್ಸ್ ಅಂತ ಹೇಳ್ತೀವಿ, ಆಂಗರ್ನ ಕೋಪ ಅತಿಯಾಗಿ ಏನನ್ನು ಏನೇನ್ ಸಿಗುತ್ತೋ ಬಿಸಾಕೋದು, ಜಗಳ ಮಾಡೋದು ಈ ತರ, ಮತ್ತು ನಾನೇ ಎಲ್ಲಾ ಒಂದು ಆರ್ಗ್ಯುಮೆಂಟ್ಸ್ ಪ್ರಾಬ್ಲಮ್ಸ್ ಏನೇ ಬಂದ್ರೂ ಕೂಡ ನಾನೇ ಸಾಲ್ವ್ ಮಾಡಬೇಕು, ನಾನೇ ಗೆಲ್ಲಬೇಕು, ಹಾಗೂ ನನ್ನ ವಿಚಾರನೇ ಫ್ಯಾಮಿಲಿಲೆಲ್ಲ ನಡಿಬೇಕು, ನನ್ನ ಸುತ್ತಾನೆ ಎಲ್ಲಾ ವಿಚಾರಗಳು ನಡ್ಕೊಂಡು ಹೋಗ್ಬೇಕು, ನನ್ನನ್ನೇ ಜನ ಇಷ್ಟಪಡಬೇಕು ಅನ್ನುವಂತ ಒಂದು ಹೆಣ್ಣಾಗಿರ್ತಾಳೆ ಅನ್ಕೊಳ್ಳೋಣ। ಸೊ ಇಲ್ಲಿ ಈ ಒಂದು ಹಸ್ಬೆಂಡ್ಗೆ ಎಷ್ಟು ನೋವು ಆಗುತ್ತೆ ಅಂದ್ರೆ ಮಾನಸಿಕವಾಗಿ ಅವ್ರಿಗೆ ಈ ಒಂದು ಭಾವನೆ ಮೊದಲಿಂದಾನೇ ಇದೆ, ಕೊಡುವ ಭಾವನೆ, ಈ ವ್ಯಕ್ತಿ ಇನ್ನಾ ಡಿಸ್ಅಡ್ವಾಂಟೇಜ್ ತಗೊಳ್ತಾರೆ ಈ ಒಂದು ಹೆಣ್ಣು, ಓಕೆ ನೀನ್ ನಾನ್ ಹೇಳ್ದಂಗೆ ಕೇಳ್ತಾರೆ, ನಾನ್ ಮಾಡ್ದಂಗೆ ಮಾಡ್ತಾರೆ, ನನ್ ದಾರಿಲೇ ಬರ್ತಾರೆ। ಸೊ ಈ ತರ ಸಬ್ಮಿಸಿವ್ ನೇಚರ್ನ ಹೊಂದಿರುವಂತಹ ವಿಚಾರ। ಸೊ ಇವಾಗ ಏನಾಗುತ್ತೆ ಅಂದ್ರೆ ಒಬ್ರು ಅತಿಯಾಗಿ ಅವರ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ಇನ್ನೊಬ್ರು ಹೆಲ್ಪ್ಲೆಸ್ ಆಗಿ ವರ್ತಿಸ್ತಾ ಇದಾರೆ, ಅದು ಹಸ್ಬೆಂಡ್ ಹೆಲ್ಪ್ಲೆಸ್ ಆಗಿದ್ದಾರೆ, ಏನೇ ಆಗಿರ್ಲಿ ಕೂಡ ಎಲ್ಲಾ ಚಿಕ್ಕ ಚಿಕ್ಕ ವಿಚಾರಕ್ಕೂ ಅತಿಯಾಗಿ ಇಮೋಷನ್ಸ್ ನ ಹಾಕೋದು, ಅತಿಯಾಗಿ ಲೆಟ್ಸ್ ಸೇ ಅವರು ಹೇಳಿದ್ ನಡೀಲಿಲ್ಲ ಮನೇಲಿ ಅಂದ್ರೆ ಮಾತು ಬಿಡೋದು, ಈ ವೈಫ್ ಮಾಡುವಂತ ವಿಚಾರ ಆಗಿರ್ಬೋದು, ಅಥವಾ ಮನೆ ಬಿಟ್ಟು ಹೋಗೋದು, ಅಥವಾ ಕಂಪ್ಲೇಂಟ್ ಕೊಡೋದು, ಅಥವಾ
ಫ್ಯಾಮಿಲಿ ಫ್ಯಾಮಿಲಿನ ಕರೆದು ದೊಡ್ಡ ಜಗಳ ಮಾಡೋದು. ಸೊ ಇದೆಲ್ಲ ಏನಾಗ್ತಾ ಇದೆ, ಎಕ್ಸ್ಟ್ರೀಮ್ ಸ್ಟೆಪ್ಸ್, ಚಿಕ್ಕ ಚಿಕ್ಕ ವಿಚಾರಗಳಿಗೆ ದೊಡ್ಡ ದೊಡ್ಡ ಸ್ಟೆಪ್ಸ್ ತಗೊಳ್ಳೋದು. ಅವಾಗ ಏನಾಗುತ್ತೆ ಅಂದ್ರೆ ಒಬ್ರು ಗೆಲ್ತಾನೆ ಇರ್ತಾರೆ. ಇಲ್ಲಿ ಈ ವೈಫ್ ಗೆಲ್ತಾ ಇದ್ದಾರೆ ಹಾಗೂ ಇಲ್ಲಿ ಹಸ್ಬೆಂಡ್ ಸೋಲ್ತಾ ಇದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಇಂಬ್ಯಾಲೆನ್ಸ್ ಬರುತ್ತೆ ರಿಲೇಶನ್ಶಿಪ್ ನಲ್ಲಿ, ಅತಿಯಾದ ಇಂಬ್ಯಾಲೆನ್ಸ್ ಬರುತ್ತೆ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ಪರ್ಸನಾಲಿಟಿ ಇರುವಂತಹ ವ್ಯಕ್ತಿಯ ಗುಣವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅವಾಗ ಹೇಳಿದ್ನಲ್ಲ, ಡಿವೋರ್ಸ್ ಆಗಬಹುದು ಅಥವಾ ಇನ್ನೊಬ್ಬರಿಗೆ ಮಾನಸಿಕವಾಗಿ ಹರಾಸ್ಮೆಂಟ್ ಆಗಬಹುದು. ಇಲ್ಲಿ ಹಸ್ಬೆಂಡ್ಗೆ ಮಾನಸಿಕವಾಗಿ ಹರಾಸ್ಮೆಂಟ್ ಆಗುತ್ತೆ. ಯಾಕೆಂದ್ರೆ ಅವರು ಏನನ್ನು ಒಂದು ನಿಲುವಿಗೆ ತಗೊಳ್ಳೋದಿಲ್ಲ. ಇಲ್ಲ, ನನಗೆ ರಿಲೇಶನ್ಶಿಪ್ ಬೇಕು, ಪರವಾಗಿಲ್ಲ, ಚೇಂಜ್ ಮಾಡ್ತೀನಿ ಅನ್ನುವಂಥ ಒಂದು ಯೋಚನೆಲೂ ಇರ್ತಾರೆ. ಆದರೆ ಯೂಶುವಲ್ ಆಗಿ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಅವರು ಚೇಂಜ್ ಆಗೋ ಸಾಧ್ಯತೆ ಬಹಳ ಕಮ್ಮಿ ಇರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ಇದಕ್ಕೇನು ಉಪಾಯ, ಏನಿದಕ್ಕೆ ಟ್ರೀಟ್ಮೆಂಟ್ ಅಂತಲೂ ನೀವು ಕೇಳ್ಬೋದು. ಒಂದೇನಂದ್ರೆ ಕೌನ್ಸಿಲಿಂಗ್ ಅನ್ನೋದು ಅವರು ಬಾಲ್ಯದಿಂದನೇ ಈ ತರ ಒಂದು ಪರ್ಸನಾಲಿಟಿನ ಬೆಳೆಸ್ಕೊಂಡು ಬಂದಾಗ ಅದನ್ನ ನಾವು ಚೇಂಜ್ ಮಾಡಕ್ಕೆ ಬಹಳ ಕಷ್ಟ ಆಗುತ್ತೆ, ಚೇಂಜ್ ಆಗೋದು ಸಾಧ್ಯತೆ ಕಮ್ಮಿನೇ ಇರುತ್ತೆ. ಓಕೆ, ಅದನ್ನ ಹೇಗೆ ನಾವು ಸರಿ ಮಾಡಬಹುದು ಅಂದಾಗ ಅವ್ರ ಅಟೆನ್ಷನ್ ಸೀಕರ್ಸ್ ಆಗಿರ್ತಾರೆ. ಈಗ ನೀವು ಕಂಪ್ಲೀಟ್ ಆಗಿ ಇಂಥ ವ್ಯಕ್ತಿಗಳನ್ನ ಚೇಂಜ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಒಂದು ಮಟ್ಟಕ್ಕೆ ಚೇಂಜ್ ಮಾಡಬಹುದು. ಹೇಗೆ ಅಂದ್ರೆ ಕಂಡೀಷನಿಂಗ್ ಅಂತ ಹೇಳ್ತೀವಿ. ಈಗ ಆಕೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾಳೆ, ಆಕೆ ಏನ್ ಅನ್ಕೊಳ್ತಾಳೆ, ನಾನು ಅನ್ಕೊಂಡಿದ್ದೆಲ್ಲ ನನ್ನ ಹಸ್ಬೆಂಡ್ ಮಾಡೇ ಮಾಡ್ತಾರೆ ಅಂತ. ಸೊ ಆಕೆಯ ಕೈನಲ್ಲಿ ಬುಕ್ ಇದೆ. ಬುಕ್ ಏನಂದ್ರೆ ಹಸ್ಬೆಂಡ್ ಪರ್ಸನಾಲಿಟಿ ಏನು ಅನ್ನುವ ಒಂದು ಅರಿವಿನ ಬುಕ್ ಇರುತ್ತೆ. ಅದನ್ನೇ ನಾವು ಚೇಂಜ್ ಮಾಡಬೇಕಾಗತ್ತೆ. ಹೇಗೆ, ಹಸ್ಬೆಂಡ್ ಹೀಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಈ ವೈಫ್ಗೆ ಅರ್ಥ ಆಗಿರುತ್ತೆ. ಬಿಕಾಸ್ ಶಿ ಇಸ್ ಅ ನಾರ್ಸಿಸಿಸ್ಟ್, ವೆರಿ ಕ್ಲೆವರ್ ಪೀಪಲ್ ದೇ ವಿಲ್ ಬಿ. ಈಗ ಹಸ್ಬೆಂಡ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ವೈಸ್ ವರ್ಸ ಅಂತ ಹೇಳ್ತೀವಿ, ಆಪೋಸಿಟ್ ಆಗಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದಾಗಿರ್ಬೇಕು. ಯಾಕೆ ಅಂದ್ರೆ ಆಕೆಗೆ ಎಲ್ಲಾ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂದಾಗ ಆತ ಎಲ್ಲವನ್ನೂ ನಿನ್ನ ಕಂಟ್ರೋಲ್ ಅಲ್ಲಿ ತರೋಕ್ ಆಗೋದಿಲ್ಲ ಅಂತ ಪ್ರಾಪರ್ ಆಗಿ ಬೌಂಡ್ರೀಸ್ ನ ಸೆಟ್ ಮಾಡೋದು. ಹೇಗೆ ಬೌಂಡ್ರೀಸ್, ಇಮೋಷನಲ್ ಬೌಂಡ್ರೀಸ್ ಅಂತ ಹೇಳ್ತೀವಿ. ಇದು ನನಗೆ ಹಿಡಿಸ್ತಾ ಇಲ್ಲ, ಈ ರೀತಿ ನೀನ್ ವರ್ತಿಸಬಾರ್ದು, ಹೀಗೆ ವರ್ತಿಸೋದನ್ನ ನಾನ್ ಎನ್ಕರೇಜ್ ಮಾಡೋದಿಲ್ಲ ಅಂತ ಹೇಳೋದು. ಆ್ಯಂಡ್ ಎಷ್ಟೋ ಬಾರಿ ಇದು ನಡೀದೇ ಇರ್ಬೋದು ಅಂತ ನೀವು ಹೇಳ್ತೀರಾ, ಇಲ್ಲ ಅವ್ರ ಮಾತು ಕೇಳೋದೇ ಇಲ್ಲ, ಅವ್ರು ಹೀಗೆ ಇರ್ತಾರೆ ಅಂತ. ಆದ್ರೆ ನಿಮ್ಮ ಪರ್ಸನಾಲಿಟಿನ ಒಬ್ರು ದುರುಪಯೋಗ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಸಮಾಧಾನನಾದ್ರೂ ನಿಮ್ಗಿರುತ್ತೆ. ಇಲ್ಲ ಅಂದ್ರೆ ದಿನನಿತ್ಯದಲ್ಲಿ ಇಮೋಷನಲ್ ಆಗಿ ಹಸ್ಬೆಂಡ್ಗೆ ಅಲ್ಲಿ ಟಾರ್ಚರ್ ಆಗ್ತಾ ಇರುತ್ತೆ. ಸೊ ಒಂದು ರಿಲೇಶನ್ಶಿಪ್ ಉಳಿಸ್ಕೋಬೇಕು ಅಂದಾಗ ವೈಫ್ ಒಂದು ಮಟ್ಟಕ್ಕಾದ್ರೂ, ಅಟ್ಲೀಸ್ಟ್ ಒಂದು ಬ್ಯಾಲೆನ್ಸ್ ತರೋಕಾದ್ರೂ ಕೂಡ ಚೇಂಜ್ ಆಗ್ಬೇಕಾಗತ್ತೆ. ಅದೆಲ್ಲ ಹೇಗ್ ಚೇಂಜ್, ಫ್ಯಾಮಿಲಿಯ ಒಂದು ಯೂನಿಟಿ ಇರ್ಬೇಕಾಗತ್ತೆ. ಹಾಗೂ ಆಕೆ ಮಾಡೋದೆಲ್ಲ, ಹೇಳೋದೆಲ್ಲ ನಡೆಯೋದಿಲ್ಲ ಅನ್ನುವಂತ ಒಂದು ಅರಿವನ್ನ ತರುವುದು ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ನಾವು ಮೆಂಟಲಿ ಕಂಡೀಷನಿಂಗ್ ಮಾಡ್ತಾ ಇರೋದು ಅಂತ ಹೇಳೋ. ಅಂದ್ರೆ ಅವರ ಮೆದುಳಿಗೆ ಮೆಸೇಜ್ ಕೊಡ್ತಾ ಇದೀವಿ, ನೀನ್ ಅನ್ಕೊಂಡ ಹಾಗೆ ಎಲ್ಲಾ ವಿಚಾರಗಳು ನಡೆಯೋದಿಲ್ಲ ಅನ್ನುವಂತ ಒಂದು ದಿನನಿತ್ಯದಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಚೇಂಜಸ್ ನ ತರೋದು. ಯಾವಾಗ ಈ ತರ ನಾವು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ತರ್ತೀವಿ, ಮೇ ಬಿ ಆ ರಿಲೇಷನ್ಶಿಪ್ ಉಳಿಯೋದೇ ಆಗಿದೆ ಅಂದ್ರೆ ಉಳಿದೇ ಉಳಿಯುತ್ತೆ, ಇಲ್ಲ ಮುರಿದೇ ಮುರಿಯುತ್ತೆ ಅಂದ್ರೆ ಅಟ್ಲೀಸ್ಟ್ ಒಬ್ರಂತೂ ಏನ್ ಅನುಭವಿಸ್ತಿದ್ರು ಅದನ್ನಾದ್ರೂ ತಡೆಗಟ್ಟಬಹುದು. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ತರ ಎಕ್ಸ್ಟ್ರೀಮ್ ಪರ್ಸನಾಲಿಟಿ ರಿಲೇಷನ್ಶಿಪ್ ತುಂಬಾನೇ ಒಂದು ಟಾಕ್ಸಿಕ್ ಆಗಿರುತ್ತೆ. ಅದನ್ನ ಬದಲಾಯಿಸ್ಲೇಬೇಕು ಅಂದ್ರೆ ನಾನು ಹೇಳಿದಾಗೆ ಅವ್ರನ್ನ ಚೇಂಜ್ ಮಾಡಕ್ಕೆ ಕಂಪ್ಲೀಟ್ ಆಗಲಿಲ್ಲ ಅಂದ್ರು ಆ ಒಂದು ಡೈಲಿ ಲೈಫ್ ಸ್ಟೈಲ್ ನಲ್ಲಿ ಒಂದಷ್ಟು ನೀವು ನಿಮಗೆ ಆಗದೆ ಇರುವಂತದ್ದು ನೀವು ನಿಮಗೆ ಏನಾಗುತ್ತೆ ಅಂದ್ರೆ ಈ ತರ ಒಂದು ಸಹಾನುಭೂತಿ ಹೊಂದಿರುವಂತ ಪರ್ಸನಾಲಿಟಿ ಅವ್ರಿಗೆ ಎಂಪತ್ ಅಂತ ಹೇಳ್ತೀವಿ, ಇಂಥ ಅವ್ರಿಗೆ ಮಾಡ್ಲೇಬೇಕು ಅನ್ನುವಂತ ಒಂದು ವಿಚಾರ ಇರುತ್ತೆ. ಪರವಾಗಿಲ್ಲ, ಅವ್ರಿಗೂ ಬೇಜಾರಾಗುತ್ತೆ. ಸೊ ನಿಮ್ಮ ಒಂದು ಪರ್ಸನಾಲಿಟಿ ಸ್ಟೈಲ್ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇರೋದು ನಾನು. ಅವ್ರಿಗೆ ಅತಿಯಾಗಿ ಅಯ್ಯೋ ಪಾಪ ಅನ್ನಬಾರದು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇಬ್ರು ಕೂಡ ಚೇಂಜ್ ಆಗ್ಬೇಕಾಗತ್ತೆ. ಒಬ್ರೇ ಚೇಂಜ್ ಆದ್ರೆ ರಿಲೇಶನ್ಶಿಪ್ ಉಳಿಯೋ ಸಾಧ್ಯತೆ ಕಮ್ಮಿ ಇರುತ್ತೆ. ಇಬ್ರು ಕೂಡ ಅಷ್ಟು ಪಾಸಿಟಿವ್ ಎಫರ್ಟ್ಸ್ ಹಾಕಿದ್ರೆ ಖಂಡಿತವಾಗ್ಲೂ ಈ ತರ ಒಂದು ಬದಲಾವಣೆ ತರುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ರಿಲೇಶನ್ಶಿಪ್ ಒಂದು ಸ್ಟೆಬಿಲೈಸ್ ಆಗೋಕ್ಕಾದ್ರೂ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ಸೊ ಇದೇ ನಾನು ಹೇಳ್ತಾ ಇರೋದು. ಬಟ್ ನಾನೇನು ಹೇಳ್ತಾ ಇದ್ದೀನಿ ಈಗ ಅಂದ್ರೆ ದೀಸ್ ಟೂ ಪರ್ಸನಾಲಿಟೀಸ್ ಆರ್ ವೆರಿ ವೆರಿ ಪೇನ್ಫುಲ್ ಪರ್ಸನಾಲಿಟೀಸ್ ಅಂತ ಹೇಳ್ತೀವಿ. ಒಬ್ಬೊಬ್ರಿಗೆ ಈ ತರ ಒಂದು ಅತಿಯಾಗಿ ತ್ಯಾಗ ಮನೋಭಾವನೆ ಇರೋದು ಒಳ್ಳೇದು ಅಂತ ಅನ್ಕೊಳ್ತಾರೆ. ಆದ್ರೆ ಅದು ಒಳ್ಳೇದಲ್ಲ.
ಯಾಕೆಂದ್ರೆ ಆ ಒಳ್ಳೆತನವನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ಜನರಿರೋದ್ರಿಂದ ನಾವು ಆದಷ್ಟು ಸ್ಟ್ರಿಕ್ಟ್ ಅಂಡ್ ಬೋಲ್ಡ್ ಆಗಿರ್ಬೇಕಾಗತ್ತೆ. ನಮ್ಮ ಒಳ್ಳೆತನವನ್ನ ಯಾವಾಗ ಒಬ್ರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಆ ಪರ್ಸನಾಲಿಟಿ ಇಟ್ಸ್ ನಾಟ್ ಸಮಥಿಂಗ್ ಗ್ರೋಯಿಂಗ್, ಇಟ್ಸ್ ನಾಟ್ ಸಮಥಿಂಗ್ ಇವಾಲ್ವಿಂಗ್ ಅಂತ ಹೇಳ್ತೇನೆ. ಸೊ ದೀಸ್ ಟು ಪರ್ಸನಾಲಿಟೀಸ್, ಈ ಒಂದು ಎರಡು ಡಾರ್ಕರ್ ಶೇಡ್ಸ್ ಇದೆ ಅಲ್ಲ, ಅದೆರಡರಲ್ಲಿ ಏನಾದ್ರು ಒಂದಾಗಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಇನ್ನೊಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಎಂಪೆತ್ ಅಂತ ಹೇಳಿದ್ನಲ್ಲ, ಸಹಾನುಭೂತಿ ಹೊಂದಿರುವಂತವ್ರು, ಕಷ್ಟ ಅಂತ ಬಂದಾಗ ಒಬ್ರು ಅಯ್ಯೋ ಅವ್ರಿಗೆ ತುಂಬಾ ಕಷ್ಟ ಇದೆ, ಹಣ ಕೊಡ್ತೀನಿ ಅಂತ ಹಣ ಕೊಡ್ತಾ ಇರೋದು, ಹಣದ ಸಹಾಯ ಮಾಡೋದು, ಬಂದವ್ರಿಗೆಲ್ಲ ಇಲ್ಲ ಅನ್ನೋದಿಲ್ಲ, ಕೊಡ್ತಾನೇ ಇರ್ತಾರೆ. ಹೇಳಿದ್ನಲ್ಲ, ಕೊಡುವ ಮನೋಭಾವನೆ ಜಾಸ್ತಿ ಇರೋದ್ರಿಂದ ಅವ್ರು ಕಳ್ಕೊಳ್ತಾ ಇರ್ತಾರೆ. ಸೊ ಫೈನಲ್ ಆಗಿ ಏನಾಗುತ್ತೆ ಅಂದ್ರೆ, ಅವರು ನನ್ನನ್ನು ಯಾರೋ ಪ್ರೀತಿಸ್ತಾ ಇಲ್ವಲ್ಲ, ನನಗೆ ಪ್ರೀತಿನೇ ಇಲ್ವಲ್ಲ ಅನ್ನುವಂತ ಒಂದು ಎಂಪ್ಟಿನೆಸ್ ಕಾಡುತ್ತೆ. ಸೊ ಅದು ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಈ ಎರಡು ಪರ್ಸನಾಲಿಟಿ ಬಗ್ಗೆ ನಾನು ಮಾತಾಡಲೇಬೇಕಾಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹಿಡಿಸ್ತು ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಹಾಗೂ ನೀವು ಯಾವ ಥರ ಪರ್ಸನಾಲಿಟಿ ಅಂತ ಒಂದು ರಿಫ್ಲೆಕ್ಷನ್ ಮಾಡ್ಕೊಳ್ಳೋದಕ್ಕೂ ಸಹಾಯ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.